ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಎಕ್ಸ್ರೇ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಎಕ್ಸ್ರೇ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿವ ಟೂರ್ಸ್ ಅಂಡ್ ಟ್ರಾವೆಲ್ಸ್. ಸುಕ್ಷೇತ್ರ ಎದ್ದಲ ದೊಡ್ಡಿ ಮಠದ ವತಿಯಿಂದ ರಿಯಾಯಿತಿ ದರದಲ್ಲಿ ಕಾಶಿ ಯಾತ್ರೆ, ವಾರಣಾಸಿ, ಅಯೋಧ್ಯಾ, ಗಯಾ, ಪ್ರಯಾಗ್ರಾಜ್ ಪುಣ್ಯಸ್ಥಳಗಳ ಭೇಟಿ. ಆಸಕ್ತರು ಸಂಪರ್ಕಿಸಿ. ಸ್ನೇಹಿತರೆ, ಟೆಲಿಗ್ರಾಮ್ ಆ್ಯಪ್ ನಿಮಗೆ ಗೊತ್ತಿರಲೇಬೇಕು. ವಾಟ್ಸಪ್ನಷ್ಟೇ ಇದು ಫೇಮಸ್ ಆಗಿದೆ, ಆದರೆ ವಾಟ್ಸಪ್ಗಿಂತಲೂ ಬೇರೆ ಬೇರೆ ಕೆಲಸಗಳಿಗೆ ಇದು ಬಹಳ ಉಪಯೋಗ ಆಗುತ್ತೆ. ನೀವು ಕೂಡ ಇದನ್ನು ಯೂಸ್ ಮಾಡ್ತಾ ಇರ್ಬೋದು. ಬಹಳಷ್ಟು ಜನ ವಿದ್ಯಾರ್ಥಿಗಳು ಇದನ್ನು ಬಳಸ್ತಾರೆ. ಡಾಕ್ಯುಮೆಂಟ್ಗೆ, ಫೋಟೋ ಇತ್ಯಾದಿಗಳನ್ನು ಶೇರ್ ಮಾಡೋದರಲ್ಲಿ ಟೆಲಿಗ್ರಾಮ್ ಬಹಳಷ್ಟು ಜನಪ್ರಿಯ ಆಗಿದೆ. ಇಂಥ ಒಂದು ಅದ್ಭುತವಾದ ಆ್ಯಪ್, ಇಂಥ ಒಂದು ಪ್ರಖ್ಯಾತವಾಗಿರುವಂಥ ಆ್ಯಪ್ ಈಗ ತುಂಬ ಕೆಟ್ಟ ಕಾರಣಗಳಿಗಾಗಿ ಸುದ್ದಿಯಲ್ಲಿದೆ. ಆ ಒಂದು ಕೆಟ್ಟ ಕಾರಣ ಏನು ಅಂದರೆ, ಟೆಲಿಗ್ರಾಮ್ನ ಸಂಸ್ಥಾಪಕನ ಅಂದರೆ ಅದರ ಮುಖ್ಯಸ್ಥನ ಬಂಧನದ ಸುದ್ದಿ. ಹೌದು, ಇದೇ ಆಗಸ್ಟ್ 24ರಂದು ಫ್ರಾನ್ಸ್ನ ಪೊಲೀಸರು ಟೆಲಿಗ್ರಾಮ್ನ ಮುಖ್ಯಸ್ಥ ಪಾವೆಲ್ ದುರೋವ್ನನ್ನು ಪ್ಯಾರಿಸ್ನಲ್ಲಿ ಬಂಧಿಸಿದ್ದಾರೆ. ಇದರ ನಂತರ ಪಾವೆಲ್ ದುರೋವ್ನ ಅರೆಸ್ಟ್ ಹಲವಾರು ದೇಶಗಳಲ್ಲಿ ಟೆಲಿಗ್ರಾಮ್ ಆ್ಯಪ್ನ ಕುರಿತಾಗಿ ಹಲವಾರು ರೀತಿಯ ಪ್ರಶ್ನೆಗಳಿಗೆ ಕಾರಣವಾಗುತ್ತೆ. ಅದೇ ರೀತಿ ಈಗ ಭಾರತದಲ್ಲಿ ಕೂಡ ಟೆಲಿಗ್ರಾಮ್ ಬ್ಯಾನ್ ಆಗುತ್ತೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇವೆ. ಸೊ ಹೀಗೆ ಸಾಕಷ್ಟು ಪ್ರಶ್ನೆಗಳು. ಇದರ ಜೊತೆಗೆ ಟೆಲಿಗ್ರಾಮ್ ಬ್ಯಾನ್ ಮಾಡುವಂಥ ಮಾತು ಈಗ ಬಂದದ್ದು ಯಾಕೆ ಅನ್ನೋದನ್ನು ನೋಡಿದರೆ ಟೆಲಿಗ್ರಾಮ್ ಆ್ಯಪ್ ಮೇಲೆ ಕೇಳಿ ಬಂದಿರುವ ಅತ್ಯಂತ ಗಂಭೀರ ತರಹದ ಆರೋಪಗಳು, ಗ್ಯಾಂಬ್ಲಿಂಗ್ ಮತ್ತು ಎಕ್ಸ್ಟ್ರಾಷನ್ ಥರದ ಆರೋಪಗಳು ಕೇಳಿಬಂದಿವೆ. ಇದರ ಜೊತೆಗೆ ಇನ್ನೂ ಹಲವಾರು ಥರದ ಆರೋಪಗಳು. ಟೆಲಿಗ್ರಾಮ್ನಲ್ಲಿ ಪೈರಸಿ ಚಟುವಟಿಕೆ ನಡೆಯುತ್ತೆ ಅಂತ ನೀವು ಅಂದ್ಕೊಂಡಿರ್ಬೋದು. ಪೈರೇಟೆಡ್ ಆಗಿರುವ ಸಿನಿಮಾನ ನೀವು ನೋಡಿರ್ಬೋದು. ಆದರೆ ಇದಕ್ಕಿಂತ ಇನ್ನೂ ದೊಡ್ಡ ಮಟ್ಟದ ಅಪರಾಧಗಳು ಟೆಲಿಗ್ರಾಮ್ ಮೂಲಕ ನಡೀತಾ ಇವೆ ಅನ್ನೋ ಮಾತುಗಳು ಈ ಕೇಳಿಬರ್ತಾ ಇವೆ. ಪೋರ್ನ್ ವಿಡಿಯೋಸ್ನ ಶೇರ್ ಮಾಡೋದು, ರೇಪ್ ಮತ್ತು ಗ್ಯಾಂಗ್ ರೇಪ್ ವಿಡಿಯೋಗಳು ಶೇರ್ ಆಗೋದು, ಹ್ಯೂಮನ್ ಟ್ರಾಫಿಕಿಂಗ್ ನಡೆಯೋದು, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಟೆರರಿಸ್ಟ್ ಪ್ಲಾನಿಂಗ್ ತನಕ ಟೆಲಿಗ್ರಾಮ್ನಲ್ಲಿ ನಡೆಯುತ್ತೆ ಅನ್ನೋ ಮಾತುಗಳು ಈಗ ಕೇಳಿ ಬರ್ತಾ ಇವೆ. ಈ ಎಲ್ಲದರ ಬಗ್ಗೆ ಇವತ್ತಿನ ಎಕ್ಸ್ರೇನಲ್ಲಿ ಡೀಟೇಲ್ ಆಗಿ ನೋಡೋಣ. ಆದರೆ ಇದಕ್ಕೂ ಮುನ್ನ ಪಾವೆಲ್ ದ್ರೋವ್ ಅಂದರೆ ಯಾರು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಪಾವೆಲ್ ದ್ರೋವ್ ಜನಿಸಿದ್ದು ರಷ್ಯಾದಲ್ಲಿ. ತನ್ನ ಬಹುಪಾಲು ಬಾಲ್ಯವನ್ನು ಕಳೆದದ್ದು ಇಟಲಿಯಲ್ಲಿ. ಪಾವೆಲ್ ದುರೋವ್ ರಷ್ಯಾದಲ್ಲಿ ಆರಂಭಿಸಿದ ವಿ ಕಾಂಟ್ಯಾಕ್ಟ್ ಎಂಬ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ನಿಂದಾಗಿ ಈತ ಬಹಳ ಫೇಮಸ್ ಆದ. ಎಷ್ಟು ಫೇಮಸ್ ಅಂದರೆ, ರಷ್ಯಾದ ಮಾರ್ಕ್ ಜುಕರ್ಬರ್ಗ್ ಅಂತ ಕರೀತಾರೆ. ಆದರೆ ಇದೇ ಆ್ಯಪ್ನ ಕಾರಣದಿಂದಾಗಿಯೇ ಪಾವೆಲ್ ದುರೋವ್ ರಷ್ಯಾ ದೇಶವನ್ನು ಬಿಡಬೇಕಾಗತ್ತೆ. ಇದಕ್ಕೇನು ಕಾರಣ ಅಂತಂದರೆ, ವಿ ಕಾಂಟ್ಯಾಕ್ಟೇ ಬಳಕೆದಾರರ ಪ್ರೈವಸಿ ಪಾಲಿಸಿ ಕುರಿತಾಗಿ ಪಾವೆಲ್ ದುರೋವ್ನ ಧೋರಣೆ ಅಥವಾ ಆತನ ಅಪ್ರೋಚ್. 2014ರಲ್ಲಿ ರಷ್ಯಾ ಪರವಿದ್ದ ಉಕ್ರೇನ್ನ ಅಧ್ಯಕ್ಷ ವಿಕ್ಟರ್ ಯಾನುಕೋವಿಚ್ ವಿರುದ್ಧ ಉಕ್ರೇನಿಯನ್ ಪ್ರಜೆಗಳೇ ಪ್ರತಿಭಟನೆ ಮಾಡ್ತಾಯಿದ್ರು. ಆ ಪ್ರತಿಭಟನಾಕಾರರ ವೈಯಕ್ತಿಕ ಮಾಹಿತಿಯನ್ನು ತನ್ನ ಭದ್ರತಾ ಪಡೆಗಳಿಗೆ ನೀಡುವಂತೆ ರಷ್ಯಾ ಸರ್ಕಾರ ದುರೋವ್ಗೆ ಸೂಚನೆ ನೀಡುತ್ತೆ. ಆದರೆ ಪಾವೆಲ್ ದುರೋವ್ ಇದನ್ನು ತಿರಸ್ಕರಿಸ್ತಾನೆ. ಇಂಟರ್ನೆಟ್ನ ಸ್ವಾತಂತ್ರ್ಯ ಮತ್ತು ಯೂಸರ್ಸ್ ಪ್ರೈವಸಿ ಪಾಲಿಸಿಯ ಪ್ರತಿಪಾದಕ ನಾನು, ಹೀಗಾಗಿ ಇದನ್ನು ನಾನು ಸಾರ್ವಜನಿಕವಾಗಿ ತಿರಸ್ಕರಿಸ್ತೀನಿ ಅಂತ ಹೇಳಿ ಆತ ಕೊನೆಗೆ ದೇಶವನ್ನೇ ಬಿಡ್ತಾನೆ. ಹೀಗೆ ರಷ್ಯಾ ಬಿಟ್ಟು ಬಂದ ಪಾವೆಲ್ ದುರೋವ್ ಇಂದು ಫ್ರಾನ್ಸ್, ಕೆರಿಬಿಯನ್ ದ್ವೀಪವಾದ ಸೇಂಟ್ ಕಿಟ್ಸ್, ನೆವಿಸ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ನಾಗರಿಕನಾಗಿದ್ದಾನೆ. ಸೊ ಈಗ ಪ್ರಶ್ನೆ ಉದ್ಭವಗೊಳ್ಳೋದು, ಟೆಲಿಗ್ರಾಮ್ ಬ್ಯಾನ್ ಸುದ್ದಿ ಯಾಕೆ ಹರಿದಾಡ್ತಾ ಇದೆ? ಟೆಲಿಗ್ರಾಮ್ನಲ್ಲಿ ಯಾವೆಲ್ಲ ಚಟುವಟಿಕೆಗಳು, ಇಲ್ಲೀಗಲ್ ಚಟುವಟಿಕೆಗಳು ನಡೆಯುತ್ತೆ ಅನ್ನೋದನ್ನು ನೋಡೋಣ. ಮುಖ್ಯವಾಗಿ ಟೆಲಿಗ್ರಾಮ್ ಮೇಲೆ ಪ್ರಶ್ನೆ ಎದ್ದಿರೋದು ಅಲ್ಲಿ ನಡೆಯುವಂಥ ಇಲ್ಲೀಗಲ್ ಆ್ಯಕ್ಟಿವಿಟಿಗಳಿಂದ. ಈ ಇಲ್ಲೀಗಲ್ ಚಟುವಟಿಕೆ ಯಾವುದು ಅಂತ ನೋಡೋಕ್ಕೆ ಹೋದರೆ ಒಂದಲ್ಲ ಎರಡಲ್ಲ, ಹಲವಾರು ರೀತಿಯ ಅನೈತಿಕ ಕಾನೂನುಬಾಹಿರ ಚಟುವಟಿಕೆಗಳಿಗೆ ಟೆಲಿಗ್ರಾಮ್ ಆಶ್ರಯ ತಾಣವಾಗಿದೆ. ಪೈರಸಿಗಾಗಿ ಬಳಸೋದನ್ನು ನಾವು ಆಲ್ರೆಡಿ ಹೇಳಿದ್ವಿ. ಪೇಯ್ಡ್ ಕೋರ್ಸ್ಗಳನ್ನು ಕೂಡ ಟೆಲಿಗ್ರಾಮ್ನಲ್ಲಿ ಕಡಿಮೆ ಬೆಲೆಗೆ ಮಾರೋದು ಕೂಡ ನಡೆಯುತ್ತೆ. ಇದೆಲ್ಲ ಒಂದು ಮಟ್ಟಿಗೆ ಓಕೆ. ಆದರೆ ಭಯೋತ್ಪಾದಕ ದಾಳಿಯಂಥ ಗಂಭೀರ ಸ್ವರೂಪದ ಕೃತ್ಯಗಳನ್ನು ಕೂಡ, ಪ್ಲಾನಿಂಗನ್ನು ಕೂಡ ಟೆಲಿಗ್ರಾಮ್ನಲ್ಲೇ ಮಾಡ್ತಾರೆ ಅಂತ ನೀವು ನಂಬ್ತೀರಾ? ಹೌದು, ಇದಕ್ಕೆ ಹಲವಾರು ರೀತಿಯ ಪುರಾವೆಗಳು ಆಗಾಗ್ಗೆ ದೊರೀತಾನೆ ಇವೆ. ಉದಾಹರಣೆಗೆ 2015ರಲ್ಲಿ ಪ್ಯಾರಿಸ್ನಲ್ಲಿ ನಡೆದ ಆತ್ಮಾಹುತಿ ಬಾಂಬ್ ದಾಳಿಗಳಿಂದ 130 ಜನರು ಸಾವನ್ನಪ್ಪಿದ್ರು. ನಂತರ ವಿಚಾರಣೆಯಲ್ಲಿ ಗೊತ್ತಾಗಿದ್ದೇನೆಂದರೆ, ಈ ದಾಳಿಯ ಅಟ್ಯಾಕ್ನ ಸಂಪೂರ್ಣ ಯೋಜನೆ ರೂಪಿಸಿದ್ದು ಟೆಲಿಗ್ರಾಮ್ ಆ್ಯಪ್ನಲ್ಲಿ ಅಂತ ಗೊತ್ತಾಯಿತು. ಇದೆಲ್ಲ ಗೊತ್ತಾಗಿದ್ದು ಹೇಗೆ ಅನ್ನೋದನ್ನು ಈಗ ನೋಡೋಣ. ಅಮೆರಿಕದಲ್ಲಿ ಕೌಂಟರ್ ಎಕ್ಸ್ಟ್ರೀಮಿಸಮ್ ಪ್ರಾಜೆಕ್ಟ್ ಅನ್ನುವಂಥ ಒಂದು NGO ಅಥವಾ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇದೆ. ಈ ಒಂದು ಸಂಸ್ಥೆ ಕೆಲಸ ಮಾಡುವಂಥದ್ದು ಏನಂದರೆ, ಟೆರರಿಸಂ ವಿರೋಧಿ ಅಂದರೆ ಭಯೋತ್ಪಾದಕ ವಿರೋಧಿ ಕೆಲಸಗಳಿಗೆ ಇದು ಹೆಸರುವಾಸಿಯಾಗಿದೆ. ಈ ಸಂಸ್ಥೆ ಭಯೋತ್ಪಾದಕ ದಾಳಿಗಳ ಬಗ್ಗೆ ಒಂದು ಸಂಶೋಧನೆ ಮಾಡ್ತಾ ಇತ್ತು. ಆ ಸಂಶೋಧನೆಯಲ್ಲಿ ಒಂದು ಪೋಸ್ಟರ್ ಇವರ ಕೈಗೆ ಸಿಕ್ಕಿತ್ತು. ಆ ಪೋಸ್ಟರ್ನಲ್ಲಿ ಸಿಕ್ಕಿದ್ದು ಏನು ಅಂದರೆ, ಜನವರಿ 2015ರಲ್ಲಿ
ಐಸಿಸ್ ಅಂದರೆ ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂಡ್ ಸಿರಿಯಾ, ಈ ಉಗ್ರ ಸಂಘಟನೆ ತನ್ನ ಕಾರ್ಯಗಳಿಗಾಗಿ ಒಂದು ಪಟ್ಟಿಯನ್ನು ಮಾಡಿರುತ್ತೆ. ಆ ಪಟ್ಟಿ ಏನು ಅಂದರೆ ಅತ್ಯಂತ ಸೇಫ್ ಆಗಿರುವಂಥ ಮತ್ತು ಅನ್ಸೇಫ್ ಆಗಿರುವಂಥ ವೆಬ್ಸೈಟ್ಗಳ ಪಟ್ಟಿಯನ್ನು ಮಾಡಿರುತ್ತೆ, ಒಂದು ಭಯೋತ್ಪಾದಕ ಸಂಘಟನೆ ಮಾಡಿರುವಂಥ ಪಟ್ಟಿ. ಸೊ ಐಸಿಸ್ ಪ್ರಕಾರ ಅತ್ಯಂತ ಸೇಫ್ ಪಟ್ಟಿಯಲ್ಲಿ ಟೆಲಿಗ್ರಾಮ್ ಆ್ಯಪ್ನ ಹೆಸರು ಕೂಡ ಇತ್ತು. ಇದೇ ರಿಸರ್ಚ್ನಲ್ಲಿ ನೀಲ್ ಪ್ರಕಾಶ್ ಎಂಬ ಹೆಸರಿನ ಐಸಿಸ್ನ ರಿಕ್ರೂಟರ್ ಒಬ್ಬನ ಮೆಸೇಜ್ಗಳು ಕೂಡ ಸಿಕ್ಕಿದ್ದವು. ಈತ ಜರ್ಮನಿಯ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ ಒಂದರಲ್ಲಿ ನನ್ನ ಜೊತೆ ಕನೆಕ್ಟ್ ಆಗಬೇಕಿದ್ರೆ ಟೆಲಿಗ್ರಾಮ್ ಮೂಲಕ ಆಗಿ ಅನ್ನೋ ಮೆಸೇಜನ್ನು ಕಳಿಸಿದ್ದ. ಈ ಸಂಶೋಧನೆಯಲ್ಲಿ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಗೊತ್ತಾಗಿದ್ದು ಅಂದರೆ ಯಾವೆಲ್ಲ ಥರದ ಟೆರರಿಸ್ಟ್ ಸಂಸ್ಥೆಗಳು ಯಾವ ರೀತಿ ಕೆಲಸ ಮಾಡ್ತವೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಡೀಟೇಲ್ ಆಗಿ ಹೇಳಬೇಕು ಅಂದರೆ ರಿಕ್ರೂಟ್ಮೆಂಟ್, ಟ್ರೈನಿಂಗ್, ಮಿಷನ್, ಪ್ಲಾನಿಂಗ್, ಫಂಡಿಂಗ್ ಎಲ್ಲವೂ ಕೂಡ ಟೆಲಿಗ್ರಾಮ್ನಲ್ಲಿಯೇ ನಡೆಯುತ್ತೆ ಅಂತ ಈ ಒಂದು ಸಂಶೋಧನೆಯಲ್ಲಿ ಉಲ್ಲೇಖಿಸಲಾಗಿದೆ. ಈ ಥರ ಟೆಲಿಗ್ರಾಮ್ ಮೂಲಕ ತಮ್ಮ ಭಯೋತ್ಪಾದಕ ಚಟುವಟಿಕೆಗಳನ್ನು ಶೇರ್ ಮಾಡಿ ಯುವಕರ ಮೈಂಡ್ ವಾಶ್ ಮಾಡುವ ಕೆಲಸವನ್ನು ಭಯೋತ್ಪಾದಕ ಸಂಘಟನೆಗಳು ಮಾಡ್ತವೆ. ಅದಕ್ಕೆ ವೇದಿಕೆ ಒದಗಿಸಿದ್ದು ಈ ಟೆಲಿಗ್ರಾಮ್. ಈ ಸಂಶೋಧನೆಯಲ್ಲಿ ಬಾಂಗ್ಲಾದೇಶ ಮತ್ತು ಲಂಡನ್ಗಳಲ್ಲಿ ಟೆರರಿಸ್ಟ್ಗಳು ತಾವು ಮಾಡಿದ ಕೃತ್ಯಗಳನ್ನು ಒಪ್ಪಿಕೊಂಡಿದ್ದ ಸ್ಕ್ರೀನ್ಶಾಟ್ಗಳು ಕೂಡ ಸಿಕ್ಕಿವೆ. ಈ ಥರ ಟೆಲಿಗ್ರಾಮ್ನಲ್ಲಿ ಪೋಸ್ಟ್ ಮಾಡೋದ್ರ ಮೂಲಕ ಐಸಿಸ್ ಜನರನ್ನು ತನ್ನೆಡೆ ಸೆಳೀತಾ ಇದೆ. ಇದರಿಂದಲೇ ಈ ಟೆರರಿಸ್ಟ್ಗಳು ಫಂಡಿಂಗ್ ಕೂಡ ಪಡೀತಾರೆ. ಇದು ಟೆಲಿಗ್ರಾಮ್ನಲ್ಲಿ ನಡೆಯುವ ಟೆರರಿಸಂ ಪ್ಲಾನಿಂಗ್ನ ಸ್ಟೋರಿ. ಈ ರಿಸರ್ಚ್ನಲ್ಲಿ ಈ ಥರದ ಭಯೋತ್ಪಾದಕ ಚಟುವಟಿಕೆಗಳ ಪಟ್ಟಿಯೇ ಇದೆ. ಈ ಪಟ್ಟಿಯನ್ನು ನೀವು ವಿವರವಾಗಿ ನೋಡಬೇಕಂದ್ರೆ ಅದರ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿದೆ, ದಯವಿಟ್ಟು ಹೋಗಿ ನೋಡಿ. ಇನ್ನು ಮುಂದೆ ಹೇಳೋದಾದರೆ ಟೆಲಿಗ್ರಾಮ್ ಅನ್ನೋ ಈ ಪ್ಲಾಟ್ಫಾರ್ಮ್ ಪೋರ್ನೋಗ್ರಫಿ ಕೂಡ ದೊಡ್ಡ ಅಡ್ಡ ಆಗಿದೆ. ಟೆಲಿಗ್ರಾಮ್ನಲ್ಲಿ ಮೂವಿ, ವೆಬ್ ಸೀರೀಸ್ಗಳ ಜೊತೆಗೆ ಪೋರ್ನೋಗ್ರಫಿ ಅಂದರೆ ಅಶ್ಲೀಲ ವಿಡಿಯೋಗಳು ಕೂಡ ನಿಮಗೆ ಸಿಗ್ತವೆ. ಭಾರತ ಬಿಡಿ, ಇಡೀ ಪ್ರಪಂಚದಲ್ಲಿಯೇ ಬ್ಯಾನ್ ಆಗಿರುವ, ಎಲ್ಲಿಯೂ ಸರ್ಚ್ ಮಾಡಿದರೂ ಕೂಡ ಸಿಗದಂಥ ವಿಡಿಯೋಸ್ ಟೆಲಿಗ್ರಾಮ್ನಲ್ಲಿ ಸಿಗುತ್ತೆ. ದ ಪ್ರಿಂಟ್ನ ಒಂದು ವರದಿಯ ಪ್ರಕಾರ ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ಸ್ಟಿಂಗ್ ಆಪರೇಷನ್ ಮಾಡಿದಾಗ ಬೇರೆ ಬೇರೆ ಥರದ ವಿಡಿಯೋಗಳಿಗೆ ಬೇರೆ ಬೇರೆ ಥರದ ಕೋಡ್ ವರ್ಡ್ ನೀಡಲಾಗಿದೆ ಅನ್ನೋದು ಗೊತ್ತಾಗಿತ್ತು. ಉದಾಹರಣೆಗೆ CP ಅಂದರೆ ಚೈಲ್ಡ್ ಪೋರ್ನೋಗ್ರಫಿ, CSAM ಅಂದರೆ ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಮಟೀರಿಯಲ್, RGR ಅಂದರೆ ರೇಪ್ ಆ್ಯಂಡ್ ಗ್ಯಾಂಗ್ ರೇಪ್. ಇದೇ ವರ್ಷ ಸುಮಾರು 2900 ಹೆಚ್ಚು ಟೆಲಿಗ್ರಾಮ್ ಚಾನೆಲ್ಗಳನ್ನು ಈ ಚೈಲ್ಡ್ ಪೋರ್ನೋಗ್ರಫಿ ಕಾಂಟೆಂಟ್ಗಾಗಿ ಟೆಲಿಗ್ರಾಮ್ ಸ್ವತಃ ಬ್ಯಾನ್ ಮಾಡಿದೆ. ಜೊತೆಗೆ ಇಂತಹ ದೊಡ್ಡ ಅಪರಾಧಗಳ ವಿಡಿಯೋಗಳು ಕೇವಲ 50-100 ರೂಪಾಯಿಗಳಿಗೆ ಸಿಕ್ಬಿಡ್ತವೆ. ಇನ್ನು ರೇಪ್ ಮತ್ತು ಗ್ಯಾಂಗ್ ರೇಪ್ಗಳ ವಿಡಿಯೋಗಳನ್ನ ಕೂಡ ನೋಡೋಕ್ಕೆ ಜನ ಇಷ್ಟಪಡ್ತಾರೆ ಅಂತಂದರೆ ಏನು ಹೇಳೋದು. ಇನ್ನೂ ಆಘಾತಕಾರಿ ವಿಚಾರ ಏನು ಅಂದರೆ, ಇತ್ತೀಚೆಗಷ್ಟೇ ನಡೆದ RG Carr ಕಾಲೇಜಿನಲ್ಲಿ ನಡೆದ ಯುವತಿಯ ಹೆಸರನ್ನ ಮತ್ತು ಮಣಿಪುರ ಅತ್ಯಾಚಾರದ ಹೆಸರನ್ನ ಎಷ್ಟೋ ಚಾನೆಲ್ಗಳು ಟೆಲಿಗ್ರಾಮ್ನಲ್ಲಿ ಓಪನ್ ಆಗಿವೆ. ಆ ಚಾನೆಲ್ಗಳಲ್ಲಿ 50,000-60,000 ಜನ ಸಬ್ಸ್ಕ್ರೈಬರ್ಗಳು ಕೂಡ ಇದ್ದಾರೆ ಅನ್ನೋದು ದೊಡ್ಡ ಶಾಕ್. ಕಳೆದ ಒಂದು ವರ್ಷದಲ್ಲಿ ಕೇವಲ ಭಾರತದಲ್ಲಿ 67,000 ಹೆಚ್ಚು ಅಕೌಂಟ್ಗಳನ್ನ, ಅಂದರೆ ಟೆಲಿಗ್ರಾಮ್ ಅಕೌಂಟ್ಗಳನ್ನು ಈ ಒಂದು ಪೋರ್ನೋಗ್ರಫಿ ಕಾಂಟೆಂಟ್ ಸಲುವಾಗಿ ಬ್ಯಾನ್ ಮಾಡಲಾಗಿದೆ. ಇನ್ನು ಭಾರತದಲ್ಲಿ ಡ್ರಗ್ಸ್ನ ಸಮಸ್ಯೆ ಇರೋದು ನಿಜ. ಅದು ಈವರೆಗೆ ಅನ್ಆರ್ಗನೈಸ್ ಆಗಿ ನಡೀತಾ ಇತ್ತು, ಆದರೆ ಟೆಲಿಗ್ರಾಮ್ ಅದಕ್ಕೆ ಈಗ ಒಂದು ವ್ಯವಸ್ಥಿತ ಪ್ಲಾಟ್ಫಾರ್ಮ್ ಅನ್ನು ಕೊಟ್ಟಂತಾಗಿದೆ. ಇಲ್ಲಿ ಡ್ರಗ್ಸ್ನ ಡೆಲಿವರಿ ಲೊಕೇಶನ್ ಮತ್ತು ಅದರ ಪೇಮೆಂಟ್ ಕೂಡ ಟೆಲಿಗ್ರಾಮ್ ಮೂಲಕವೇ ನಡೀತಾ ಇತ್ತು. ಇದರೊಂದಿಗೆ ಹ್ಯೂಮನ್ ಟ್ರಾಫಿಕಿಂಗ್ ಕೂಡ ಟೆಲಿಗ್ರಾಮ್ ಮೂಲಕವೇ ನಡೆಯುತ್ತೆ. ಗ್ಯಾಂಬ್ಲಿಂಗ್ ಅಂದರೆ ಬೆಟ್ಟಿಂಗ್, ಮನಿ ಫ್ರಾಡ್ಗಳು ಎಲ್ಲದಕ್ಕೂ ಕೂಡ ಟೆಲಿಗ್ರಾಮ್ ಆಸರೆಯಾಗಿದೆ. ನೀಟ್ ಪೇಪರ್ ಲೀಕ್ ಕೂಡ ದೇಶಾದ್ಯಂತ ಭಾರೀ ಸದ್ದು ಮಾಡಿತ್ತು. ನೀಟ್ ಪ್ರಶ್ನೆ ಪತ್ರಿಕೆಗಳು ಸೇರಿದಂತೆ ಇನ್ನೂ ಹಲವು ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದ್ದು ಕೂಡ ಇದೇ ಟೆಲಿಗ್ರಾಮ್ ಆ್ಯಪ್ ಮೂಲಕ. ಆದರೆ ಆಶ್ಚರ್ಯ ಆಗೋದು ಏನಂದರೆ, ಇಷ್ಟೆಲ್ಲ ಇಲ್ಲೀಗಲ್ ಆ್ಯಕ್ಟಿವಿಟಿ ನಡೀತಾ ಇದ್ದರೂ ಕೂಡ ಟೆಲಿಗ್ರಾಮ್ ಬ್ಯಾನ್ ಮಾಡೋದನ್ನು ಜನ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ಟೆಲಿಗ್ರಾಮ್ ಬ್ಯಾನ್ ಮಾಡಿದ್ರೆ ಎಲ್ಲ ಸಮಸ್ಯೆ ಸರಿ ಹೋಗುತ್ತಾ ಅಂತ ಕೇಳೋರು ಕೂಡ ಇದ್ದಾರೆ. ಹೌದು, ಭಾರತದಲ್ಲಿ ಇಂದು 70% ಟೆಲಿಗ್ರಾಮ್ ಆ್ಯಪ್ ಬಳಕೆಯಾಗುವುದು ಎಜುಕೇಷನಲ್ ಅಂದರೆ ಶೈಕ್ಷಣಿಕ ಉದ್ದೇಶಕ್ಕೋಸ್ಕರ. ವಿದ್ಯಾರ್ಥಿಗಳು ತಮ್ಮ ಕೋಚಿಂಗ್ ಕ್ಲಾಸ್ನ ನೋಟ್ಸ್, ಟೆಕ್ಸ್ಟ್ ಬುಕ್, ಸ್ಟಡಿ ಮಟೀರಿಯಲ್ಗಾಗಿ ಟೆಲಿಗ್ರಾಮನ್ನೇ ಬಳಸ್ತಾರೆ. ಶಿಕ್ಷಕರು ಕೂಡ ವಿದ್ಯಾರ್ಥಿಗಳಿಗೆ ಅಸೈನ್ಮೆಂಟ್ ಕೊಡಲು ಪ್ರಾಜೆಕ್ಟ್ಗಳನ್ನ ಶೇರ್ ಮಾಡೋದು ಕೂಡ ಇದೇ ಟೆಲಿಗ್ರಾಮ್ ಮೂಲಕ. ಇನ್ನು ಲೆಕ್ಚರ್ಗಳ ವಿಡಿಯೋಗಳು ಕೂಡ ಟೆಲಿಗ್ರಾಮ್ ಮೂಲಕವೇ ಶೇರ್ ಆಗ್ತವೆ. ಇದಕ್ಕೆ ಕಾರಣ ಏನಂದರೆ, ಟೆಲಿಗ್ರಾಮ್ ಮೂಲಕ 2-3 GB ಫೈಲ್ಗಳನ್ನು ಕೂಡ ಸುಲಭವಾಗಿ ಶೇರ್ ಮಾಡ್ಬೋದು, ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಜನರ ಸಂಖ್ಯೆಗೆ, ಅಂದರೆ ಅದರಲ್ಲಿರುವಂಥ ಜನರ ಸಂಖ್ಯೆಗೆ ಯಾವುದೇ ಲಿಮಿಟ್ ಇಲ್ಲದಿರುವುದು ಕೂಡ ಇದಕ್ಕೆ ಕಾರಣ. ಸೊ ಈ ಎಲ್ಲ ಕಾರಣಕ್ಕಾಗಿ ಹಲವಾರು ಜನ ಈ ಟೆಲಿಗ್ರಾಮ್ ಆ್ಯಪ್ ಬ್ಯಾನ್ ಆಗಬಾರ್ದು ಅನ್ನೋ ವಾದವನ್ನು ಮಾಡ್ತಿದ್ದಾರೆ. ಸದ್ಯಕ್ಕಂತೂ ಟೆಲಿಗ್ರಾಮ್ ಆ್ಯಪ್ ಭಾರತದಲ್ಲಿ ಬ್ಯಾನ್ ಆಗಿಲ್ಲ, ಆದರೆ ಈಗಾಗಲೇ ಭಾರತ ಸರ್ಕಾರ ಈ ನಿಟ್ಟಿನಲ್ಲಿ ತನಿಖೆಯನ್ನು ಆರಂಭಿಸಿದೆ. ತನಿಖೆಯಲ್ಲಿ ಏನು ಕಂಡುಬರುತ್ತೆ ಅನ್ನೋದನ್ನು ನಾವು ಕಾಯ್ದು ನೋಡಬೇಕಾಗಿದೆ. ಆದರೆ ಇಂದಿನ ದಿನಗಳಲ್ಲಿ ಇಂಟರ್ನೆಟ್ ಪ್ರೈವಸಿ ಅನ್ನೋದು ಒಂದು ಮೂಲಭೂತ ಹಕ್ಕಾಗಿದೆ. ಹೀಗಾಗಿ ಬಳಕೆದಾರರ ಪ್ರೈವಸಿಯಲ್ಲಿ ಯಾವುದೇ ಕಾಂಪ್ರಮೈಸ್ಗಳು ಆಗಬಾರ್ದು.
ಟೆಲಿಗ್ರಾಮ್ ತನ್ನ ವೇದಿಕೆಯಲ್ಲಿ ನಡೆಯುವಂಥ ಅನೈತಿಕ ಕಾನೂನುಬಾಹಿರ ಚಟುವಟಿಕೆಗಳ ಮಾಹಿತಿಯನ್ನು ಸರ್ಕಾರಕ್ಕೆ ನೀಡಬೇಕು, ನೀಡಿ ಸಹಕರಿಸಬೇಕು. ಇನ್ನು ಪಾವೆಲ್ ದುರೋ ಬಂಧನ ಜಿಯೋ ಪಾಲಿಟಿಕ್ಸ್ನಲ್ಲಿ ಕೂಡ ದೊಡ್ಡ ಸದ್ದು ಮಾಡ್ತಾ ಇದೆ. ಯುಎಇ ಸರ್ಕಾರ ಫ್ರಾನ್ಸ್ ಜೊತೆಗೆ ಮಾಡಿಕೊಂಡಿದ್ದ 80 ರಫೇಲ್ ಫೈಟರ್ ಜೆಟ್ನ ಒಪ್ಪಂದವನ್ನು ಕೂಡ ಈ ಘಟನೆಯ ನಂತರ ತಡೆಹಿಡಿಯಲಾಗಿದೆ. ಇನ್ನು ಈ ಬಂಧನದ ಕುರಿತು ಜಿಯೋ ಪಾಲಿಟಿಕ್ಸ್ನಲ್ಲಿ ಹಲವಾರು ಕಾನ್ಸ್ಪಿರಸಿ ಥಿಯರಿಗಳು ಕೂಡ ಸುದ್ದಿಯಾಗ್ತಾ ಇವೆ. ಒಂದೆಡೆ ಈ ಘಟನೆಯ ಹಿಂದೆ ಅಮೆರಿಕದ ಕೈವಾಡ ಇರಬಹುದು ಅನ್ನೋ ಮಾತಿದ್ರೆ, ಇನ್ನೊಂದೆಡೆ ಫ್ರಾನ್ಸ್ ರಷ್ಯಾದ ಸೀಕ್ರೆಟ್ ಇನ್ಫಾರ್ಮೇಷನ್ಗಳನ್ನು ಪಡೆಯಲು ಈ ರೀತಿ ಮಾಡ್ತಾ ಇದೆ ಎನ್ನಲಾಗ್ತಾ ಇದೆ. ಸೊ ಹೀಗೆ ಸಾಕಷ್ಟು ಕಾನ್ಸ್ಪಿರಸಿ ಥಿಯರಿಗಳು, ಸಾಕಷ್ಟು ಸುದ್ದಿಗಳು ಈ ಪಾವೆಲ್ ದುರವ್ ಕುರಿತಾಗಿ ಮತ್ತು ಟೆಲಿಗ್ರಾಮ್ ಆ್ಯಪ್ನ ಬ್ಯಾನ್ ಕುರಿತಾಗಿ ಓಡಾಡ್ತಾ ಇವೆ. ಅವುಗಳ ಕುರಿತಾಗಿ ಇನ್ನಷ್ಟು ಸುದ್ದಿಗಳನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಈ ಒಂದು ಘಟನೆ ಕುರಿತಾಗಿ, ಟೆಲಿಗ್ರಾಮ್ ಆ್ಯಪ್ ಕುರಿತಾಗಿ ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ದರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ಎಕ್ಸ್ರೇ ಕಾರ್ಯಕ್ರಮ. ನಮಸ್ಕಾರ. ಎಕ್ಸ್ರೇ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿವ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಸುಕ್ಷೇತ್ರ ಎದ್ದಲ ದೊಡ್ಡಿ ಮಠದ ವತಿಯಿಂದ ರಿಯಾಯಿತಿ ದರದಲ್ಲಿ ಕಾಶಿ ಯಾತ್ರೆ. ವಾರಣಾಸಿ, ಅಯೋಧ್ಯ, ಗಯಾ, ಪ್ರಯಾಗ್ರಾಜ್ ಪುಣ್ಯಸ್ಥಳಗಳ ಭೇಟಿ. ಆಸಕ್ತರು ಸಂಪರ್ಕಿಸಿ.